ನಮಸ್ಕಾರ ವೀಕ್ಷಕರೇ, ಎಂಎಂ ಭಾರತ್ ಟಿವಿಗೆ ಸ್ವಾಗತ, ಸುಸ್ವಾಗತ. ಗಂಧವ ತುಂಬಿಸಾಕ ಸತ್ಯದ ಶಕ್ತಿ ತಿಳಿಯಾಕ ಗಂಧವ ತುಂಬಿಸಿ ತಂದ್ರು ದೇವರು ಮೈದುಂ ನಿಲ್ಯಾಕ ಎಂದು ಚಿಂತಿ ಮಾಡುತ್ತ ಹಿರಿಯರು ಕೂಡ್ಯಾರ ಸಂಜೀಕ ಅದರಾಗ ಇದ್ದೊಬ್ಬ ಬಾಲಕ ಬಿಬಿ ಪಾತಿಮ ತಾಯಿ ಹುಡುಗನ ಮೈದು ಎಂದು ನುಡಿದಾರ ಹುಡುಗಗ ಸವಾಲ ಹಾಕ್ಯಾರ ಐದು ವರ್ಷ ನೀನು ಮದುವೆ ಆಗ್ಬಾರ್ದಂದಾರ ತಾಯಿ ವಾಕ್ಯಕ್ಕ ಹುಡುಗನ ಮನೆಯವರೆಲ್ಲ ಒಪ್ಪ್ಯಾರ ಹುಡುಗನ ಸೇವೆಗೆ ಹಚ್ಚಾರ ದೇವರು ಅವತಾರ ತಾಳ್ಬೇಕಂತ ಗಂಧವ ತುಂಬಿಸಾಕ ಸತ್ಯದ ಶಕ್ತಿ ತಿಳಿಯಾಕ ಮಾಡುತ್ತ ಹಿರಿಯರು ಕೂಡ್ಯಾರ ಸಂಜೀಕ ಹಿರಿಯರು ನಿರ್ಧಾರ ಮೂರು ಪಂಜೆ ಮಾಡ್ಸ್ಯಾರ
ಹುಸೇನ ಹುಸೇನಿ ಕಾಸಿಮ ಶರಣರು ದರ್ಗಾಕ ಬಂದಾರ ಮಕ್ಕಳ ಹತ್ತಿರ ತಾಯಿ ಬರಾಕ ಆಗ್ಯಾಳ ತಯ್ಯಾರ ಮುಂದ ಕೇಳರಿ ಕತಿಸಾರ ದರೆಯನು ಬೆಳಗಲು ಅವತರಿಸಿದರು ಬೀಬಿ ಪಾತಿಮರು ಕಲಿಯುಗದಲ್ಲಿ ಕಾಮದೇನು ಆಗಿ ಬಂದವರು ಆಯ ಉದ್ದಾರ ಪಂಜೆ ಮಾಡಿಸಿ ತಂದಾರ ಹಸೇನೆ ಹುಸೇನಿ ಕಾಸಿಮ ಶರಣರು ಸಂತೋಷ ಪಟ್ಟಾರ ತಾಯಿಯ ಕಂಡ ಆನಂದಗೊಂಡ ತಂದೆಯ ಕೇಳ್ತಾರ ಮೌಲಾವಲಿ ದಾರಿ ಕಾಯ್ತಾರ ವರವನ್ನು ಕೇಳಾಕ ಬಂದಾನ ದರ್ಗಾಕ ಬಿದ್ದ ತಾಯಿಯ ಪಾದಕ್ಕ ಗಂಡ ಮಗುವಿಗೆ ಜನ್ಮ ಕೊಟ್ಟಾನು ವರ್ಷ ತುಂಬುದುಕ ದರ್ಗಾ ಕಟ್ಟಿಸಿ ಮೌಲವಲಿ ಪಂಜ ಮಾಡ್ಸಾನ್ರಿ ಆ ಕ್ಷಣಕ ಮಡದಿ ಮಕ್ಕಳನ್ನ ಕೂಡ್ಸಾಕ ದರೆಯನ್ನು ಬೆಳಗಲು ಅವತರಿಸಿದರು ಬೀಬಿ ಪಾತಿಮರು ಕಲಿಯುಗದಲ್ಲಿ ಕಾಮದೇನು ಆಗಿ ಬಂದವರು ಆಯಟ್ಟಿ ಗ್ರಾಮದಿ ನೆಲಸಿಹರು ಅಂತಂದರೆ ಈಗ ನಮ್ಮ ಒಂದು ಏನು ರಾಜ್ಯಕ್ಕೆ ಮಳೆ ಬೆಳೆ ಆಗುವಂಥ ಸೂಚನೆಯನ್ನು ಈ ದೇವ್ರ ಮುಂದುಗಡೆ ಇಡ್ತಕ್ಕಂಥ ಈ ಒಂದು ಕಾಳುಗಳೇನಿದಾವಲ್ಲ ಬೇಳೆಕಾಳುಗಳು ಇದು ಇಲ್ಲಿ ಹಿರಿಯರು ಇದು ಮೋಶ ಪಾರಂಪರಿಕವಾಗಿ ಬಂದಿರುವಂಥದ್ದು ಇಲ್ಲಿ ಏನಾಗಿದೆ ಅಂದರೆ ಹಲವಾರು ಥರದ ಕಾಳುಗಳನ್ನು ಇಟ್ಟಿದ್ದಾರೆ ಜೋಳ ಸಜ್ಜಿಗೆ ಆಮೇಲೆ ಶೇಂಗಾ ಕುಸುಬಿ ಈ ರೀತಿ ಹಲವಾರು ಬೀಜಗಳನ್ನು ಇಟ್ಟಿದ್ದಾರೆ ಮತ್ತು ಇದ್ರ ಮೇಲೆ ಒಂದು ಗಡಿಗೆ ಇದೆ ಬಿಂದಿಗೆ ಅದರಲ್ಲಿ ನೀರಿದೆ ಆ ಬಿಂದಿಗೆ ಸಂದೇಶ ಏನು ಹೇಳುತ್ತೆ ಮತ್ತು ಇಲ್ಲಿ ಇಟ್ಟಿರ್ತಕ್ಕಂಥ ಬೀಜ ಧಾನ್ಯಗಳೇನಿದೆಲ್ಲ ಇದರ ಏನು ಸಂದೇಶ ಅನ್ನೋದು ಇಲ್ಲಿ ಈ ಒಂದು ದೇವರು ಮುಸ್ಲಿಮ್ಸ್ ಆಗಿದ್ದರೂ ಸಹ ಈ ಒಂದು ಆಚರಣೆ ಏನಿದೆಯಲ್ಲ ಇಲ್ಲಿರ್ತಕ್ಕಂಥ ಕುರುಬರು ಅಂತ ಹೇಳ್ತಾರೆ ಅಲ್ಲ ಈ ಹಾಲುಮತದ ಬಾಂಧವರು ಸಹ ಇದನ್ನು ನೆಡೆಸ್ಕೊಂಡು ಬಂದಿರ್ತಾರೆ ಹಾಗಾಗಿ ಈ ಬಿಂದಿಗೆ ನೀರು ತರೋದಾಗಲಿ ಮತ್ತು ಕಾಳುಗಳನ್ನು ಇಡೋದಾಗಲಿ ಇದೆಲ್ಲ ಏನಂತಂದರೆ ಹಾಲು ಮತದ ಬಾಂಧವರು ನೆಡೆಸ್ಕೊಂಡು ಬರ್ತಕ್ಕಂಥದ್ದು ಇದು ಪ್ರತಿ ವರ್ಷ ಮೊಹರಂದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಬಗ್ಗೆ ಬನ್ನಿ ಹಾಗಾದರೆ ಇದ್ರ ಬಗ್ಗೆ ಹೇಳ್ತೀವಿ ಇಲ್ಲಿ ಪ್ರಮುಖರದಾರೊಬ್ಬರು ಇವರೇ ಈಗ ನೀವು ಇಲ್ಲೆಲ್ಲ
ಕಾಳುಗಳು ಇಟ್ಟಿದ್ರ ಇದ್ರ ಏನ್ ಸಂಕೇತ ಏನು? ಇದು ಮುಂಗಾರಿ ಮತ್ತು ಹಿಂಗಾರಿ ಬೀಜಗಳನ್ನು ನಾವು ಹಾಕಿರ್ತೀವಿ. ಆ ಬೀಜಗಳನ್ನ ಯಾವ್ದು ದೇವ್ರು ಯಾವ್ದು ಮುಟ್ತಾನ ಆ ಬೆಳೆ ಚೆನ್ನಾಗಿ ಬರ್ತದೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಮತ್ತೇನು ಹೇಳ್ತೀನಿ, ಈಗ ಈಗ ಎರಡು ಥರ ಲೈನ್ ಇದೆ, ಸಾಲ ಎರಡು ಥರ ಸಾಲ ಇಟ್ಟಿದ್ದಾರೆ. ಒಂದು ಹಿಂಗಾರಿದು, ಒಂದು ಹಿಂಗಾರಿದು, ಒಂದು ಮುಂಗಾರಿದು. ಹಿಂಗಾರಿದು ಒಂದು ಮುಂಗಾರಿದು. ಅದ್ರಾಗ ಯಾವ ಬೀಜ ಮುಟ್ತಾನೆ ದೇವ್ರ ಆ ಬೆಳೆ ಚೆನ್ನಾಗಿ ಬರ್ತದೆ. ಹಿಂಗಾರಿ ಮುಟ್ಟಿದ್ರೆ ಹಿಂಗಾರಿ ಚಲೋ ಬರ್ತದೆ, ಮುಂಗಾರಿ ಮುಟ್ಟಿದ್ರೆ ಮುಂಗಾರಿ ಚಲೋ ಬರ್ತದೆ. ಈಗಾಗಲೇ ಈಗ ನಿಮ್ಮ ಹಾಲಮತದ ಬಾಂಧವರು ಹೇಳಿದರು ಏನಪ್ಪ ಅಂದರೆ ಇಲ್ಲಿರ್ತಕ್ಕಂಥದ್ದು ಇದೆ ಧಾನ್ಯಗಳನ್ನ ಇಟ್ಟಿದ್ದೀರಲ್ಲ ಇದು ಹಿಂಗಾರು ಮತ್ತು ಮುಂಗಾರು ಅಂತ ಹೇಳಿದರು. ಇದ್ರ ಮೇಲೆ ಒಂದು ಬಿಂದಿಗೆ ಇಟ್ಟಿದ್ದೀರ. ಓಕೆ, ಬಿಂದಿಗೆ ಒಂದು ನಿಮಿಷ, ಬಿಂದಿಗೆ ಇಟ್ಟಿದ್ದೀರ, ಈ ಬಿಂದಿಗೆಯಲ್ಲಿ ನೀರು ಸಹ ಇಕ್ಕಿದ್ರೆ ಇದರ ಸಂಕೇತ ಏನು? ಬಿಸಿ ಮೇಲೆ ಇಳ್ತೀವಲ್ಲ ಮಳೆಯಪ್ಪನ ಸೂಚನಾ. ಹ್ಞೂ, ಮಳೆಯಪ್ಪನ ಸೂಚನಾ ಅಂದರೆ ಮಳೆ ಆಗುತ್ತೋ ಇಲ್ಲೋ ಯಾವ ಥರ ಆಗುತ್ತೆ ಅನ್ನೋದೊಂದು ನಿಮ್ಗೆ ಸೂಚನಾ ತಿಳಿಸುವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿಗ ಇದು ಎಲ್ಲ ನೀರು ತುಂಬಿದೆ. ಓಕೆ, ಹಾಗೆ ಇಲ್ಲಿ ನಾವು ಕೆಳಗಡೆ ಬರ್ತಾ ಇದ್ರೆ ಕೆಳಗಡೆ ಇಲ್ಲಿ ನೀರು ಹರಿತಾ ಇದೆ. ಇದು ಹೇಗೆ ಕೆಳಗಡೆ ಏನಾದರೂ ಅದು ಆಟೋಮೆಟಿಕ್ ಆಗಿ ಏನಾದರೂ ಇದು ಆಗಿದೆ ಅಂದ್ರೆ ಮುಂದಿನ ಮಳೆಯಪ್ಪನ ಸೂಚನಾ? ಹಾ ಹಾ, ಮಳೆ ಆಗತ್ತಂತ ಸಂಪೂರ್ಣ ಅಂದ್ರೆ ನಿಮ್ಮ ಪ್ರಕಾರ ಸಂಪೂರ್ಣವಾಗಿ ರಾಜ್ಯಕ್ಕೆ ಮಳೆ ಬರುತ್ತೆ ಅಂತ ಇವೊಂದು ಸೂಚನಾ. ಇದು ಇಲ್ಲಿರ್ತಕ್ಕಂಥ ಏನು ಹುಸೇನ್ ಪೀರ್ ಲಾಲ್ ಸಾಹಬ್ ಅಂತೇಳಿ ದೇವರಿದ್ದಾರೆ ಇವ್ರು ಕೊಡ್ತಕ್ಕಂಥ ಸೂಚನಾನ ಇದು ಹೇಗೆ? ಹೌದ್ರಿ, ಹುಸೇನ್ ಪೀರ್ ಅಂತ ದೇವ್ರ ಅವನ ಇದನ್ನ ಬೀಜ ಮುಟ್ತಾನ ಮತ್ತೆ ಹೊಳ್ಳಿ ಲಾಸ್ಟಿಕ್ ಬಿಂದಿಗೆ ಅಂದ್ರೆ ನಿಮ್ಮ ಪ್ರಕಾರ ಈ ವರ್ಷ ಸಂಪೂರ್ಣವಾಗಿ ಮಳೆ ಬೆಳೆ ಆಗತ್ತಂತ ಸೂಚನಾ? ಸೂಚನಾ ಪಾತಿಮ ತಾಯಿಗೆ ಸಹಕಾರ ಕೊಡ್ತಾನ ಮೌಲಾವಲಿ ಶರಣ ಹಸೇನ ಹುಸೇನ ಕಾಸಿಮ ಶರಣರು ನೆನೆಯಬೇಕ ನೀನ ನಿನ್ನ ಜನ್ಮವು ಪಾವನ ದರೆಯನು ಬೆಳಗಲು ಅವತರಿಸಿದರು ಬಿಬಿ ಪಾತಿಮರು ಕಲಿಯುಗದಲ್ಲಿ ಕಾಮಧೇನು ಆಗಿ ಬಂದವರು ಆಯಟ್ಟಿ ಕಾಮದಿ ನೆಲಸಿಹರು ನೆಲಸಿಹರು
ترجمة
Thank you.
ಕ್ಯಾಮ್ರಾ ಕ್ಯಾಮ್ರಾ ಹೇ 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 ಹೇ
ಸರ್ ಸರ್ ಇವರಪ್ಪ ಶೋಧಂಗಿಗೆ ನಿಮ್ಮ ಬರ